ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಟೊಮ್ಯಾಟೊ ತೊಕ್ಕು ಮಾಡೋಣ. ಟೊಮ್ಯಾಟೊ ತೊಕ್ಕು ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು 1 ಕೆಜಿ ಆಪಲ್ ಟೊಮ್ಯಾಟೊ ತೊಳೆದು ಈ ರೀತಿ ಹೆಚ್ಚಿಟ್ಟಿಟ್ಕೊಂಡಿದ್ದೀನಿ. 1/2 ಕಪ್ಪಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಮೆಂತೆ ಸಾಸಿವೆ ಹುರಿದು 1-2 ಸ್ಪೂನ್ ಅಷ್ಟು ಅದರ ಪೌಡರ್ ತಗೊಂಡಿದ್ದೀನಿ. ಮೆಂತೆ ಸಾಸಿವೆ ಪೌಡರ್ ಒಂದು ಲಿಂಬೆಹಣ್ಣಷ್ಟು, ಹುಣಸೆಹಣ್ಣು, ಹಿಂಗು, ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಎಣ್ಣೆ 100 ಗ್ರಾಂ ಅಷ್ಟು ಎಣ್ಣೆ ಎತ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೀಳುತ್ತೆ. ಹೆಚ್ಚಿಟ್ಕೊಂಡಿರುವಂತ ಟೊಮ್ಯಾಟೋವನ್ನು ಕಡಾಯಲ್ಲಿ ಹಾಕ್ತಾ ಇದ್ದೀನಿ. ಇದು ಹೀಗೆ ಬೇಯಿಸ್ಕೊಳ್ಳೋಣ. ತಟ್ಟೆ ಮುಚ್ಚಿಬಿಟ್ಟು ಮಧ್ಯ ಮಧ್ಯದಲ್ಲಿ ಹೀಗೆ ಕಲಿಸ್ತಾ ಇರೋಣ. ಈಗ ಹುಣಸೆಹಣ್ಣು ನೆನೆಸಿದ್ದೀನಿ. ಮಿಕ್ಸಿ ಜಾರಿಗೆ ಹುಣಸೆಹಣ್ಣು ಬೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಟೊಮ್ಯಾಟೊ ಹಣ್ಣು ಬೇಯ್ತಾ ಇದೆ. ಇದು ಹೀಗೆ ಚೆನ್ನಾಗಿ ನೀರು ಹೋಗೋ ಥರ ಬೇಯಿಸ್ಕೊಳ್ಳೋಣ. ಈಗ 1 ಕಡಾಯಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ, ಹಿಂಗು, ಕರಿಬೇವಿನ ಸೊಪ್ಪು, ಬೇಯಿಸಿಟ್ಕೊಂಡಿರುವಂತಹ ಟೊಮ್ಯಾಟೊ ಇದಕ್ಕೆ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಹುಣಸೆಹಣ್ಣು ಬೆಲ್ಲ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಅದು ಇದಕ್ಕೆ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಮೆಂತೆ ಸಾಸಿವೆ ಪುಡಿ. ಇದು ಚೆನ್ನಾಗಿ ಹೀಗೆ ಕುದಿಸ್ಕೊಳ್ಳೋಣ. ನೋಡಿ, ಟೊಮ್ಯಾಟೊ ತೊಕ್ಕು ರೆಡಿ ಆಗಿಬಿಟ್ಟಿದೆ. ಈಗ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಈ ಟೊಮ್ಯಾಟೊ ಚಟ್ನಿ 1 ತಿಂಗಳು ಹೊರಗಡೆ ಇಟ್ಕೋಬಹುದು. ಫ್ರಿಡ್ಜಲ್ಲಿ ಇಟ್ಟರೆ 2-3 ತಿಂಗಳು ಫ್ರಿಡ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಬೋದು. ಟೊಮ್ಯಾಟೊ ತೊಕ್ಕು ರೆಡಿ.